Dear students, I welcome you all once again to this session on corporate accounting. Indina ee session alli mukhyavagi nanu second chapter annu nimma syllabus alli iruvantaha second chapter annu introduce maartta idene. Adu yen anta matte iga heltene. So prarambhadalle intaha ondu drashyavanna torista idene. Ondu hadagu kaanta untu yaru kuda nodi helabodu adu mulukta untu samudradalli mulukta untu. साधारण मुळुगि होगिदे इन्नेनो स्वल्प समयद नंतर संपूर्णवागि मुळुगि होगो एल्ल साध्यते निमगे काणता उंटु टाइटानिक न नेनपागबहुदु इल्ल नानु टाइटानिक कथे हेळ्ता इल्ल ऐ एम टॉकिंग अबौट कॉर्पोरेट अकौंटिंग अंड ऐ विल बी स्पीकिंग अबौट जॉइंट स्टॉक कंपनी ಈಗ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳುವಾಗ ವಿ ಟಾಕ್ ಅಬೌಟ್ ದ ಪಬ್ಲಿಕ್ ಲಿಮಿಟೆಡ್ ಕಂಪನೀಸ್ ವೇರ್ ಅಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ಇನ್ವೆಸ್ಟ್ ಅಂಡ್ ದೆನ್ ಯು ಕ್ಯಾನ್ ಬಿಕಮ್ ದ ಶೇರ್ ಹೋಲ್ಡರ್ ನೀವು ಅದರ ಓನರ್ ಆಗ್ತೀರಿ ಯು ಕ್ಯಾನ್ ಬಿಕಮ್ ದ ಶೇರ್ ಹೋಲ್ಡರ್ ಆದರೆ ಬಹಳಷ್ಟು ಸಂದರ್ಭದಲ್ಲಿ ಇಂತಹ ಬಹಳ ದೊಡ್ಡ ಕಂಪನಿಗಳೇ ಮುಳುಗಿ ಹೋದಂತಹ ಇದಕ್ಕಿದ್ದ ಹಾಗೆ ಎಲ್ಲ ಹೋಗಿ ಅದು ಇಲ್ಲವೇ ಇಲ್ಲ ಅಂತ ಆದಂತಹ ಪ್ರಸಂಗಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ ಕೇಳಲಿಕ್ಕೆ ಸಿಗ್ತದೆ ಅನುಭವ ಕೂಡ ಆಗಿರಬಹುದು ಸೋ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಒನ್ ಕಂಪನಿ ಓಕೆ ಯು ವಾಂಟ್ ಟು ಬಿಕಮ್ ಅ ಶೇರ್ ಹೋಲ್ಡರ್ ಸೊ ಯು ಜಸ್ಟ್ ಅನಲೈಸ್ ವಾಟ್ ಇಸ್ ದೇರ್ ಆ್ಯಂಡ್ ದೆನ್ ಯು ಸಿಲೆಕ್ಟ್ ಒನ್ ಕಂಪನಿ ಒಂದು ಕಂಪನಿಯನ್ನು ಆಯ್ಕೆ ಮಾಡ್ತೀರಿ ಎಲ್ಲ ರೀತಿಯಲ್ಲಿ ಎಲ್ಲರೂ ಒಳ್ಳೆಯದು ಅಂತ ಹೇಳಿದ್ದಾರೆ ಆ ರೀತಿ ಅಂದುಕೊಂಡು ಯು ವಾಂಟ್ ಟು ಇನ್ವೆಸ್ಟ್ ಇನ್ ದ್ಯಾಟ್ ಕಂಪನಿ ಆ ಕಂಪನಿದು ಶೇರ್ ಪ್ರೈಸ್ ಚೆಕ್ ಮಾಡುವಾಗ 1,000 ಉಂಟು ಆ್ಯಂಡ್ ಯು ವಿಲ್ ಇನ್ವೆಸ್ಟ್ ಬರೀ 1,000 ಅಲ್ಲ ಕೊಡ್ತೀರಿ ನೀವು ಇನ್ ಯು ವಿಲ್ ಇನ್ವೆಸ್ಟ್ ಆ್ಯಂಡ್ ದೆನ್ ಯು ಡು ನಾಟ್ ಯು ವಿಲ್ ಕೀಪ್ ಇಟ್ ಲೈಕ್ ದ್ಯಾಟ್ ಆಫ್ಟರ್ 1 ಇಯರ್ 1 ವರ್ಷದ ನಂತರ ನೀವೇನು ನೋಡ್ತೀರಿ ಅಂದರೆ ಯು ಫೈಂಡ್ ದ್ಯಾಟ್ ದ ಶೇರ್ ಪ್ರೈಸ್ ಈಸ್ ಓನ್ಲಿ 100 ರುಪಿ ಆ 1,000 ಇದ್ದಂತಹ ಶೇರ್ ಪ್ರೈಸ್ ಇವತ್ತು ನೋಡುವಾಗ ಬರೀ 100 ರೂಪಾಯಿ ವಾಟ್ ಯು ಕ್ಯಾನ್ ಡೂ ಓಕೆ ಯು ಆರ್ ದ ಶೇರ್ ಹೋಲ್ಡರ್ ಸೊ ಇನ್ನೊಮ್ಮೆ ಅದು ಆ ಒಂದು 1,000ಕ್ಕೆ ಏರ್ಬೋದು ಆ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಅಲ್ಲ ಬಹಳಷ್ಟು ಕಡಿಮೆ ಆಗಿದೆ ಬರೀ 100 ರೂಪಾಯಿ ಉಂಟು ಈಗ ಆ್ಯಂಡ್ ಇಫ್ ಯು ಡು ನಾಟ್ ವಾಂಟ್ ಯು ಕ್ಯಾನ್ ಸೆಲ್ ಎನಿ ಟೈಮ್ ಯು ಕ್ಯಾನ್ ಸೆಲ್ ಬಟ್ ವಾಟ್ ಯು ವಿಲ್ ಗೆಟ್ ಯು ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್ ಅಲ್ಲಿ 1,000ದಲ್ಲಿ 900 ರೂಪಾಯಿ ಲಾಸ್ ಆಗಿದೆ ಸೊ ಈ ರೀತಿಯ ಸಿಚುವೇಷನ್ ನಮಗೆ ಬರಬಾರ್ದು ಓಕೆ ಕಂಪನಿಗಳು ಇದ್ದಕ್ಕಿದ್ದ ಹಾಗೆ ಮುಳುಗಿ ಹೋಗಬಾರ್ದು ವಿ ವಾಂಟ್ ದ ಕಂಪನೀಸ್ ಟು ಗ್ರೋ ರೈಟ್ ಸೊ ಅದು ಆಗದ ಹಾಗೆ ಏನೆಲ್ಲ ಮಾಡಬಹುದು ಸೊ ಇಫ್ ಯು ಲೀವ್ ಇಟ್ ಲೈಕ್ ದ್ಯಾಟ್ ದರ್ ಆರ್ ಪಾಸಿಬಿಲಿಟೀಸ್ ದ್ಯಾಟ್ ಯುವರ್ ಕಂಪನಿ ವಿಲ್ ಬಿ ಕ್ಲೋಸ್ ಡೌನ್ ಒಂದು ದಿನ ಅದು ಕ್ಲೋಸ್ ಆದರೆ ಯು ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್ ಐ ಮೀನ್ ದ ಶೇರ್ ಹೋಲ್ಡರ್ ಹ್ಯಾಸ್ ಲಾಸ್ಟ್ ಎವ್ರಿಥಿಂಗ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ರಿಕವರ್ ಸ್ವಲ್ಪ ಏನೋ ಸಿಗ್ಬೋದು ಆದರೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಿ ಅದನ್ನೆಲ್ಲವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸೊ ಯು ಡು ನಾಟ್ ವಾಂಟ್ ಟು ಹ್ಯಾವ್ ದಿಸ್ ಸಿಚುವೇಷನ್ ಸೊ ವಾಟ್ ಕ್ಯಾನ್ ಬಿ ಡನ್ ಈ ಸಿಚುವೇಷನಲ್ಲಿ ಅದು ಆ ರೀತಿ ಹೋಗ್ತಾ ಉಂಟು ಮುಳುಗಿ ಹೋಗೋ ಸಾಧ್ಯತೆ ಉಂಟು ಅಂತ ಕಂಡುಕೊಂಡಾಗ ಏನೆಲ್ಲ ಮಾಡಬಹುದು ಅದನ್ನು ಈ ಚಾಪ್ಟರಲ್ಲಿ ನಾವು ತಿಳಿದುಕೊಳ್ಬೋದು ಸೊ ಟು ಅಂಡರ್ಸ್ಟ್ಯಾಂಡ್ ವಿ ಹ್ಯಾವ್ ಹಿಯರ್ ಒನ್ ಬ್ಯಾಲೆನ್ಸ್ ಶೀಟ್ ವಿ ಹ್ಯಾವ್ ಅ ಶೇರ್ ಕ್ಯಾಪಿಟಲ್ ಆಫ್ 5 ಲ್ಯಾಕ್ ರೈಟ್ ಆ್ಯಂಡ್ ದೆನ್ ದೆರ್ ಈಸ್ ದ ಅಮೌಂಟ್ ದಟ್ ಈಸ್ ಬೋರೋಡ್ ಡೆಟ್ ಓಕೆ ಡೆಟ್ ಅಂತ ಹೇಳ್ತೇವೆ ಹಣ ಬೋರೋ ಮಾಡಿದ್ದು ಅದು ಸಾಧಾರಣ ಸಮ ಅದಕ್ಕೆ ಸರಿ ಸರಿ ಉಂಟು ಇಲ್ಲಿ 5 ಲ್ಯಾಕ್ ಕ್ಯಾಪಿಟಲ್ ಇದ್ದರೆ ಡಿಬೆಂಚರ್ ಕೂಡ 4 ಲ್ಯಾಕ್ ಉಂಟು ಬೋರೋಡ್ ಅಮೌಂಟ್ ಇಸ್ 4 ಲ್ಯಾಕ್ ಲಾಂಗ್ ಟರ್ಮ್ ಡೆಟ್ ದೆನ್ ಸ್ಟಾಫ್ ಪ್ರಾವಿಡೆಂಟ್ ಫಂಡ್ ಆಲ್ ರೆಸ್ಪಾನ್ಸಿಬಿಲಿಟೀಸ್ ಸಿ ಕ್ರೆಡಿಟರ್ಸ್ ಈಸ್ ಸೋ ಮಚ್ ಇಟ್ಸ್ 2,10,000 ಬಹಳಷ್ಟು ರೆಸ್ಪಾನ್ಸಿಬಿಲಿಟೀಸ್ ಉಂಟು ಈ ಕಂಪನಿಯಲ್ಲಿ ಈಗ ಶೇರ್ ಹೋಲ್ಡರ್ ಬರೀ ಈ 5 ಲಕ್ಷ ಉಂಟು ಅಂತ ಹೀ ಕೆನಾಟ್ ಬಿ ವೆರಿ ಸ್ಯಾಟಿಸ್ಫೈಡ್ ಹೀ ಹ್ಯಾಸ್ ಟು ಸೀ ದ ಹೋಲ್ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಉಳಿದ ಐಟಮ್ ಕೂಡ ನೋಡಬೇಕು ಸೊ ವಾಟ್ ಈಸ್ ಅವೈಲೇಬಲ್ ಟು ದ ಶೇರ್ ಹೋಲ್ಡರ್ ಎಲ್ರಿಗೆ ಕೊಟ್ಟಾದ್ಮೇಲೆ ಏನು ಉಳಿತದೆ ಅದು ಮಾತ್ರ ಅಲ್ವಾ ಸೊ ವೆನ್ ವಿ ಟಾಕ್ ಅಬೌಟ್ ಶೇರ್ ಹೋಲ್ಡರ್ ಇದರ ನಿಜವಾದ ಪರಿಸ್ಥಿತಿ ಏನಂತ ಅರ್ಥ ಮಾಡಿಕೊಳ್ಳುವ ಅಸೆಟ್ಸ್ ಉಂಟು ಬಿಲ್ಡಿಂಗ್ ದೆನ್ ದೆರ್ ಇಸ್ ದಿಸ್ ಐಟಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 4,60,000 ನೌ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಟೆಲ್ ಮಿ ವಾಟ್ ಈಸ್ ಅವೈಲೇಬಲ್ ಟು ದ ಶೇರ್ ಹೋಲ್ಡರ್ 5 ಲ್ಯಾಕ್ ಅಂತ ತೋರಿಸಿದ್ದು ಹೌದು ಆದರೆ ನಿಜವಾಗಿ ಶೇರ್ ಹೋಲ್ಡರ್ ವೆಲ್ತ್ ಅಂತ ಎಷ್ಟು ಉಂಟಿಲ್ಲಿ ಓಕೆ ವಾಟ್ ಈಸ್ ದ ವೆಲ್ತ್ ನೆಟ್ ವರ್ತ್ ಆಫ್ ದ ಕಂಪನಿ ಇಟ್ ಈಸ್ ಅದನ್ನು ಹೇಗೆ ಮಾಡ್ತೇವೆ ಅಂದರೆ ಸಿ ವಿ ಹ್ಯಾವ್ ದಿಸ್ ಕ್ಯಾಲ್ಕುಲೇಷನ್ ನೀವು ಬ್ಯಾಲೆನ್ಸ್ ಶೀಟ್ ನೋಡುವಾಗ ಯಾವುದಾದ್ರೂ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗಲೂ ಆ ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟ್ ನೋಡಿಕೊಂಡು ಆ್ಯಂಡ್ ದೆನ್ ಯು ಹ್ಯಾವ್ ಟು ಟೇಕ್ ದ ಡಿಸಿಷನ್ ಓಕೆ ಬರೀ ಕ್ಯಾಪಿಟಲ್ ಇಷ್ಟು ಉಂಟು ಅಂತ ನೋಡೋದಲ್ಲ ದೆರ್ ಆರ್ ಅದರ್ ಐಟಮ್ಸು ಓಕೆ ಸೊ ದಿಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ದ್ಯಾಟ್ ಈಸ್ ಅಕ್ಯುಮುಲೇಟೆಡ್ ಲಾಸ್ ನಿಮ್ಮ ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಲ್ಲ ಅದು ಈ ಹಿಂದೆ ಮಾಡಿದಂತಹ ಲಾಸಸ್ ಅದು ಹಾಗೇ ಉಂಟು ರೈಟ್ ಆಫ್ ಆಗಲಿಲ್ಲ ಸೊ ಹೌ ಮಚ್ 4,60,000 ಬಹಳ ದೊಡ್ಡ ಅಮೌಂಟ್ ನೀವಿಗೆ ಇದನ್ನು ಮೈನಸ್ ಮಾಡಿದರೆ ನಿಜವಾಗಿ ಶೇರ್ ಹೋಲ್ಡರ್ಸ್ಗೆ ಉಳಿಸಿಟ್ಟ ಹಣ ನಿಮಗೆ ಸಿಗ್ತದೆ ಇಟ್ ಈಸ್ ಓನ್ಲಿ 40,000
ಸೊ ಶೇರ್ ಹೋಲ್ಡರ್ ವಿಲ್ ಬಿ ವರೀಡ್ ನೌ ಅಬೌಟ್ ದಿಸ್. ಅವನು ಅಂದ್ಕೊಳ್ಳಿಕ್ಕೆ ಆಗೋದಿಲ್ಲ, ಒಂದು 5 ಲ್ಯಾಕ್ ಉಂಟಂತ, 5 ಲ್ಯಾಕ್ ಇಲ್ಲ, ಎಲ್ಲ ಹೋಗಿದೆ, ಇಟ್ಸ್ ಲಾಸಸ್ ರೈಟ್, 4,60,000 ಲಾಸಸ್, ನೆಟ್ ವರ್ತ್ ಇಸ್ ಓನ್ಲಿ 40,000. ಸೊ ಇನ್ನೊಂದು ಏನಂದರೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಉಂಟು. ಓಕೆ, ಡೆಟ್ ಡಿಬೆಂಚರ್ ಇಸ್ 4 ಲ್ಯಾಕ್ ಆ್ಯಂಡ್ ದೆನ್ ಕ್ರೆಡಿಟರ್ಸ್ ಇಸ್ 2,10,000. ಈ ಡಿಬೆಂಚರ್ ಇಟ್ಟುಕೊಂಡ್ರೆ ನೀವು ರೆಗ್ಯುಲರ್ ಆಗಿ ಇಂಟ್ರೆಸ್ಟ್ ಕಟ್ಟಬೇಕು. ಸೊ ಆಲ್ ದ್ಯಾಟ್ ಕಮಿಟ್ಮೆಂಟ್ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕಂಪನಿ ಪರಿಸ್ಥಿತಿ ಅಷ್ಟೊಂದು ಸರಿ ಇಲ್ಲ. ಹೀಗೇನೆ ಬಿಟ್ಟರೆ ಒಂದು ದಿನ ಕ್ಲೋಸ್ ಆಗುವ ಸಾಧ್ಯತೆ ಉಂಟು. ವಿ ಡು ನಾಟ್ ವಾಂಟ್ ದ ಕಂಪನೀಸ್ ಟು ಬಿ ಕ್ಲೋಸ್ಡ್. ಆಗ ಎಲ್ಲ ಶೇರ್ ಹೋಲ್ಡರ್ಸ್, ಯಾರೆಲ್ಲ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ, ಅವರೆಲ್ಲ ಕಳೆದುಕೊಳ್ಳುವಂತಹ ಸಾಧ್ಯತೆ ಉಂಟು. ಸೊ ವಿ ಹ್ಯಾವ್ ಟು ಥಿಂಕ್ ವಾಟ್ ಇಸ್ ಪಾಸಿಬಲ್, ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ವಿ ಕ್ಯಾನ್ ಡೂ, ಓಕೆ, ಟು ಸೇವ್ ದ ಕಂಪನಿ. ಅದನ್ನು ರಕ್ಷಣೆ ಮಾಡಲಿಕ್ಕೆ ಏನೆಲ್ಲ ಸಾಧ್ಯತೆ ಉಂಟು, ಆ ವಿಚಾರವನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು. ಸೊ ನೆಗೆಟಿವ್ ಅಲ್ಲ, ಪಾಸಿಟಿವ್, ಓಕೆ, ಧನಾತ್ಮಕ ಅಂಶಗಳನ್ನು ನಾವು ನೋಡಬೇಕಾಗ್ತದೆ. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್. ಸೊ ಒನ್ ವೇ ಇನ್ ವಿಚ್ ಯು ಕ್ಯಾನ್ ಸಿ ದಟ್ ದ ಕಂಪನಿ ಕ್ಯಾನ್ ಕಂಟಿನ್ಯೂ ಈಸ್ ಥ್ರೂ ರೀಕನ್ಸ್ಟ್ರಕ್ಷನ್. ಓಕೆ, ವಿ ಆರ್ ಟಾಕಿಂಗ್ ಅಬೌಟ್ ರೀಕನ್ಸ್ಟ್ರಕ್ಷನ್ ಆಫ್ ದ ಕಂಪನಿ. ದಿಸ್ ಇಸ್ ಒನ್ ಪಾಸಿಬಿಲಿಟಿ ವೆರ್ ಇನ್ ಇಟ್ ಇಸ್ ಪಾಸಿಬಲ್ ಟು ಕಂಟಿನ್ಯೂ ದ ಬಿಸ್ನೆಸ್. ಓಕೆ, ರೀಕನ್ಸ್ಟ್ರಕ್ಷನ್ಗೆ ಅಂತಹ ಒಂದು ಮಹತ್ವ ಉಂಟು. ರೀಕನ್ಸ್ಟ್ರಕ್ಷನ್ ಮೀನ್ಸ್ ರೀಆರ್ಗನೈಸೇಷನ್ ಆಫ್ ಅ ಕಂಪನೀಸ್ ಫೈನಾನ್ಷಿಯಲ್ ಸ್ಟ್ರಕ್ಚರ್. ನೀವು ಏನೆಲ್ಲ ಬದಲಾವಣೆ ಬೇಕು ಅದನ್ನು ತಂದುಕೊಂಡು ಒಂದು ಮರು ಪ್ರಾರಂಭ ಮಾಡ್ತೀರಿ. ಓಕೆ, ಯು ವಾಂಟ್ ಟು ಸ್ಟಾರ್ಟ್ ಎಗೇನ್ ಸೊ ದ್ಯಾಟ್ ಎವ್ರಿಬಡಿ ನೋ ಕ್ಯಾನ್ ಗೆಟ್ ಸಮಥಿಂಗ್ ಫ್ರಮ್ ದ ಕಂಪನಿ. ಸೊ ಕಂಪನಿ ವಿಚ್ ಹ್ಯಾಸ್ ಸಫರ್ಡ್ ಹೆವಿ ಲಾಸಸ್ ಆರ್ ಇಸ್ ಓವರ್ ಕ್ಯಾಪಿಟಲೈಸ್ಡ್ ಕಂಪನಿಗಳು ಈ ರೀಕನ್ಸ್ಟ್ರಕ್ಷನ್ ಈ ಒಂದು ಆಪ್ಷನನ್ನು ಬಳಸಿಕೊಳ್ತವೆ. ಆವಾಗ ದೆರ್ ಇಸ್ ಅ ಪಾಸಿಬಿಲಿಟಿ ಟು ಕಂಟಿನ್ಯೂ ದ ಬಿಸ್ನೆಸ್. ಸೊ ದ ನೀಡ್ ಫಾರ್ ರೀಕನ್ಸ್ಟ್ರಕ್ಷನ್, ಯಾವಾಗ ನಾವು ಇಂತಹ ರೀಕನ್ಸ್ಟ್ರಕ್ಷನನ್ನು ಆಲೋಚನೆ ಮಾಡಬೇಕು, ಅರೈಸಸ್ ವೆನ್ ಅ ಕಂಪನಿ ಹ್ಯಾಸ್ ಅಕ್ಯುಮುಲೇಟೆಡ್ ಲಾಸಸ್, ಬಹಳಷ್ಟು ಲಾಸಸ್ ಉಂಟು. ಆ್ಯಂಡ್ ಯು ಡು ನಾಟ್ ವಾಂಟ್ ದ್ಯಾಟ್ ಲಾಸಸ್ ಟು ಬಿ ದೇರ್ ಇನ್ ಯೋರ್ ಬ್ಯಾಲೆನ್ಸ್ ಶೀಟ್. ಇನ್ನು ಮುಂದೆ ಇಂತಹ ಲಾಸ್ ಇಟ್ಟುಕೊಂಡ್ರೆ ಸಾಧ್ಯ ಇಲ್ಲ. ಓಕೆ, ಏನಾದರೂ ಮಾಡಿ ಅದು ರೈಟ್ ಆಫ್ ಮಾಡಿ ತೆಗೆದು ಹಾಕಬೇಕು ಸೊ ದ್ಯಾಟ್ ಯು ಕ್ಯಾನ್ ಸೇವ್ ದ ಕಂಪನಿ. ವೆನ್ ಅ ಕಂಪನಿ ಫೈಂಡ್ಸ್ ಇಟ್ ಸೆಲ್ಫ್ ಓವರ್ ಕ್ಯಾಪಿಟಲೈಸ್ಡ್, ಇದು ನಾನೀಗ ಹೇಳ್ತೇನೆ, ವಿಚ್ ಮೀನ್ಸ್ ದ್ಯಾಟ್ ದ ವ್ಯಾಲ್ಯೂ ಪ್ಲೇಸ್ಡ್ ಆನ್ ಅಸೆಟ್ಸ್ ಈಸ್ ಟೂ ಮಚ್ ಆಸ್ ಕಂಪೇರ್ಡ್ ಟು ದೇಯರ್ ಅರ್ನಿಂಗ್ ಕೆಪಾಸಿಟಿ, ಆರ್ ದ್ಯಾಟ್ ದ ಪ್ರಾಫಿಟ್ಸ್ ಆಸ್ ಅ ಹೋಲ್ ಆರ್ ಇನ್ಸಫಿಷಿಯಂಟ್ ಟು ಪೇ ಅ ಪ್ರಾಪರ್ ಡಿವಿಡೆಂಡ್. ಸೊ ಅಸೆಟ್ ಏನೋ ನೀವು ತೋರಿಸಿದ್ದೀರಿ ಬ್ಯಾಲೆನ್ಸ್ ಶೀಟಲ್ಲಿ, ದೆರ್ ಆರ್ ವೇರಿಯಸ್ ಅಸೆಟ್ಸ್, ಆದರೆ ಅದು ನಿಜವಾದ ಅಲ್ಲಿ ಅರ್ನಿಂಗ್ ಕೆಪಾಸಿಟಿ ಏನೂ ಇಲ್ಲ. 2 ಲ್ಯಾಕ್ ಅಂತ ತೋರಿಸಿದ್ದೀರಿ, ಬಟ್ ಇಟ್ ಡಸ್ ನಾಟ್ ಹೆಲ್ಪ್. ಓಕೆ, ಆ ಸಂಪಾದನೆ ಮಾಡುವ ಶಕ್ತಿ ಈ ಪ್ಲಾಂಟಿಗೆ ಇಲ್ಲ, ಈ ಮೆಷಿನರಿಗೆ ಇಲ್ಲ. ಸೊ ಹಾಗಿದ ಮೇಲೆ ಇಷ್ಟು ತೋರಿಸಿ ಕೂಡ ಅದು ನಿಜವಾದ ಪರಿಸ್ಥಿತಿಯನ್ನು ತೋರಿಸ್ತಾ ಇಲ್ಲ. ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಈ ಅಸೆಟ್ ಏನೋ ಹಾಕಿಬಿಟ್ಟಿದ್ದೀರಿ, ಬಟ್ ಇಟ್ ಡಸ್ ನಾಟ್ ರಿವೀಲ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಅಂತ ಹೇಳ್ತೇವಲ್ವಾ, ನಿಜವಾದ ಪರಿಸ್ಥಿತಿಯನ್ನು ತೋರಿಸಿಕೊಡ್ತಾ ಇಲ್ಲ. ಸೊ ಇಟ್ ಈಸ್ ಓವರ್ ಕ್ಯಾಪಿಟಲೈಸ್ಡ್. ಓಕೆ, ಯು ಹ್ಯಾವ್ ಪ್ಲೇಸ್ಡ್ ಅ ವೆರಿ ಹೈ ವ್ಯಾಲ್ಯೂ ಆನ್ ಅಸೆಟ್, ಅಸೆಟಲ್ಲಿ ಬಹಳ ಹೈ ವ್ಯಾಲ್ಯೂ ನೀವು ಕೊಟ್ಟಿದ್ದೀರಿ, ಆದರೆ ನಿಜವಾಗಿ ಆ ಅಸೆಟ್ ಏನೂ ಇಲ್ಲ. ಸೊ ಇಟ್ ಈಸ್ ಜನರಲಿ ರಿಸಾರ್ಟೆಡ್ ಟು ರೈಟ್ ಆಫ್ ಅಕ್ಯುಮುಲೇಟೆಡ್ ಲಾಸಸ್, ಫಿಕ್ಟೀಷಿಯಸ್ ಅಸೆಟ್ಸ್, ಅಂತಹ ಏನು ಸಮಸ್ಯೆ ಉಂಟು ಅದನ್ನು ಸರಿ ಮಾಡಲಿಕ್ಕೆ ಯು ಹ್ಯಾವ್ ಟು ಗೋ ಇನ್ ಫಾರ್ ರೀಕನ್ಸ್ಟ್ರಕ್ಷನ್. ಈಗ ಓವರ್ ಕ್ಯಾಪಿಟಲೈಸೇಷನ್ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಬೇಕು. ಸಿ, ಓವರ್ ಕ್ಯಾಪಿಟಲೈಸೇಷನ್ ಒಕರ್ಸ್ ವೆನ್ ಅ ಕಂಪನಿ ಹ್ಯಾಸ್ ಇಶ್ಯೂಡ್ ಮೋರ್ ಡೆಟ್. ಇಲ್ಲಿ ಡಿಬೆಂಚರ್, ನಾನೀಗ ಕೊಟ್ಟಂತಹ ಎಕ್ಸಾಂಪಲಲ್ಲಿ ಡಿಬೆಂಚರ್ ತುಂಬ ಅಮೌಂಟ್ ಉಂಟಲ್ಲಿ, ಯು ಕಾಂಟ್ ಕೀಪ್ ಸೋ ಮಚ್ ಅಮೌಂಟ್. ಸೊ ಯು ಕ್ಯಾನ್ ಜಸ್ಟ್ ರಿಕ್ವೆಸ್ಟ್ ದ ಡಿಬೆಂಚರ್ ಹೋಲ್ಡರ್, ಕಂಪನಿ ಕ್ಲೋಸ್ ಮಾಡೋದಕ್ಕೆ ಅವರನ್ನೇ ಸ್ವಲ್ಪ ಕೇಳ್ಬೋದಲ್ಲ, ಸ್ವಲ್ಪ ಅಮೌಂಟ್ ಅವರು ಬಿಟ್ಟು ಬಿಟ್ಟರೆ. ಓಕೆ, ಯು ಕ್ಯಾ ಇಟ್ಸ್ ಪಾಸಿಬಲ್ ಟು ಫಾರ್ ದ ಕಂಪನಿ ಟು ಸರ್ವೈವ್ ಟುಡ್ ಮೋರ್ ಡೆಟ್ ಆ್ಯಂಡ್ ಈಕ್ವಿಟಿ ದ್ಯಾನ್ ಇಟ್ಸ್ ಅಸೆಟ್ಸ್ ಆರ್ ವರ್ತ್. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನೋ ಬ್ಯಾಲೆನ್ಸ್ ನಿಮ್ಗೆ ಕಾಣ್ತದೆ, ಎರಡು ಕಡೆ ಸೇಮ್ ಉಂಟು, ಬಟ್ ದೆನ್ ನಿಜವಾಗಿ ನೋಡಿದರೆ ಈ ಅಸೆಟ್ ವ್ಯಾಲ್ಯೂ ಹಾಕಿದ್ದು ಜಾಸ್ತಿ ಆಗಿದೆ. ಓಕೆ, ಇಟ್ಸ್ ಮೋರ್ ದ್ಯಾನ್ ವಾಟ್ ಇಟ್ ರಿಯಲಿ ವರ್ತ್. ಸೊ ಇಲ್ಲಿ ಡೆಟ್ ಹೆಚ್ಚು ಉಂಟು. ಸೊ ಯು ನೀಡ್ ಟು ರೆಡ್ಯೂಸ್ ಡೆಟ್ ಆ್ಯಂಡ್ ಯು ವಾಂಟ್ ಟು ಹ್ಯಾವ್ ದ ಕರೆಕ್ಟ್ ವ್ಯಾಲ್ಯೂಸ್ ಟು ಬಿ ಶೋನ್ ಇನ್ ಯೋರ್ ಬ್ಯಾಲೆನ್ಸ್ ಶೀಟ್. ಅಸೆಟ್ ವ್ಯಾಲ್ಯೂ ಸರಿಯಾಗಿ ನೀವು ತೋರಿಸಬೇಕಾಗ್ತದೆ. ಸೊ ಇಟ್ ಈಸ್ ದ ಕೇಸ್ ವೇರ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಕಂಪನಿ ಈಸ್ ಲೆಸ್. ನಾನೀಗ ಕೊಟ್ಟ ಎಕ್ಸಾಂಪಲಲ್ಲಿ ನೋಡಿ, 1,000 ನೀವು ಇನ್ವೆಸ್ಟ್ ಮಾಡಿದ್ದು ಹೌದು, ಮತ್ತು ಅದು ಕೆಳಗೆ ಇಳಿದು ನಿಜವಾದ ವ್ಯಾಲ್ಯೂಗೆ ಬರ್ತದೆ. ಓಕೆ, ಅದರ ವ್ಯಾಲ್ಯೂ 1,000 ಅಲ್ಲ, ನಂತರ 100 ರೂಪಾಯಿಗೆ ಬಂತು. ಸೊ ಆ್ಯಸ್ ಓವರ್ ಕ್ಯಾಪಿಟಲೈಸ್ಡ್ ಕಂಪನಿ ಮೈಟ್ ಬಿ ಪೇಯಿಂಗ್ ಮೋರ್ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಪೇಮೆಂಟ್ಸ್ ದ್ಯಾನ್ ಇಟ್ ಸಸ್ಟೈನ್. ಈಗ ತುಂಬ ಡೆಟ್ ಇದ್ದರೆ ನೀವು ರೆಗ್ಯುಲರ್ ಆಗಿ ಇಂಟ್ರೆಸ್ಟ್ ಕಟ್ಟಬೇಕು. ಸೊ ದ್ಯಾಟ್ ಪುಟ್ಸ್ ಮೋರ್ ಸ್ಟ್ರೈನ್ ಆನ್ ಯೋರ್ ಪ್ರಾಫಿಟ್, ಇನ್ನಷ್ಟು ಕಡಿಮೆ ಆಗ್ತದೆ.
So the company that is over-capitalized may have to pay high interest and dividend. And ultimately, ಇದೇ ಸಿಚುವೇಶನ್ ಈ ರೀತಿ ಮುಂದುವರೆದ್ರೆ ಒಂದು ದಿನ ಬ್ಯಾಂಕ್ರಪ್ಸಿ. ಐ ಮೀನ್ ದೆರ್ ಇಸ್ ನಥಿಂಗ್ ಇನ್ ದ ಕಂಪೆನಿ, ರೈಟ್? ಸೊ ಈ ಸಿಚುವೇಶನ್ ಬರಬಾರ್ದು. ಸೊ ರೀಸ್ಟ್ರಕ್ಚರಿಂಗ್ ದ ಕಂಪನಿ ಈಸ್ ಒನ್ ಸೊಲ್ಯೂಷನ್, ಓಕೆ, ಟು ದಿಸ್ ಪ್ರಾಬ್ಲಮ್. ಇಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಂಡು ನಾವು ಒಂದು ಮರು ಪ್ರಾರಂಭ ಮಾಡಬೇಕಾಗ್ತದೆ. ಇನ್ನೊಮ್ಮೆ ಅದನ್ನು ಪ್ರಾರಂಭ ಮಾಡಬೇಕು. ಆನಂತರ ಸೊ ದಟ್ ದ ಆ ವ್ಯವಹಾರ ಏನುಂಟು ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೌ ದಟ್ ಯು ನೋ ದಟ್ ದೆರ್ ಇಸ್ ಅ ನೀಡ್ ಫಾರ್ ರೀಕನ್ಸ್ಟ್ರಕ್ಷನ್ ಇನ್ ಸಮ್ ಸಿಚುವೇಷನ್ಸ್. ರೀಕನ್ಸ್ಟ್ರಕ್ಷನ್ ಅಂದರೆ ಎರಡು ರೀತಿಯಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡ್ಬೋದು. ಒನ್ ಇಸ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ದ ಅದರ್ ಒನ್ ಇಸ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ದೀಸ್ ಆರ್ ದ ಅಂಡರ್ಸ್ಟ್ಯಾಂಡ್ ದೀಸ್ ಆರ್ ದ ಟೂ ವೇಸ್ ಆಫ್ ರೀಕನ್ಸ್ಟ್ರಕ್ಷನ್. ನೌ ವಾಟ್ ಈಸ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್? ದ ರೈಟ್ಸ್ ಆಫ್ ಇನ್ವೆಸ್ಟರ್ಸ್ ಇನ್ಕ್ಲೂಡಿಂಗ್ ಕ್ರೆಡಿಟರ್ಸ್ ಆರ್ ಆಲ್ಟರ್ಡ್. ಸುಮ್ ತುಂಬ ಬದಲಾವಣೆ ತರ್ತೀರಿ. ಕ್ರೆಡಿಟರ್ಸ್ ಬಹಳ ಹೆಚ್ಚು ಅಮೌಂಟ್ ಇದ್ದರೆ ಯು ಕ್ಯಾನ್ ಜಸ್ಟ್ ರಿಕ್ವೆಸ್ಟ್ ದೆಮ್ ಟು ರೆಡ್ಯೂಸ್ ದ ಅ ಪೋರ್ಷನ್ ಆಫ್ ದ ಡೆಟ್. ಓಕೆ, ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಬೋದು. ಸೊ ಸಾಕಷ್ಟು ಬದಲಾವಣೆಗಳನ್ನು ತರ್ತೀರಿ, ಬಟ್ ಯು ವಿಲ್ ನಾಟ್ ಕ್ಲೋಸ್ ಯೋರ್ ಬಿಸ್ನೆಸ್. ಓಕೆ, ಸೊ ನೋ ಲಿಕ್ವಿಡೇಷನ್. ಬದಲಾವಣೆಗಳನ್ನು ತರ್ತೀರಿ, ಆದರೆ ಅದು ಇದ್ದ ಹಾಗೆ ಅದೇ ಕಂಪೆನಿ ತನ್ನ ಹೆಸರಲ್ಲೇ ಅದು ಮುಂದುವರಿತದೆ. ನೋ ಲಿಕ್ವಿಡೇಷನ್. ಬಟ್ ವಿ ಹ್ಯಾವ್ ಎನದರ್ ಆಪ್ಷನ್. ಇಫ್ ದ ಕಂಪನಿ ಗೋಯಿಂಗ್ ಇನ್ ಟು ರೀಕನ್ಸ್ಟ್ರಕ್ಷನ್ ಇಸ್ ಲಿಕ್ವಿಡೇಟೆಡ್, ಇಲ್ಲಿ ಕ್ಲೋಸ್ ಆಗ್ತದೆ ಹೌದು, ಆದರೆ ವ್ಯವಹಾರ ಮುಂದುವರಿತದೆ. ಹೇಗೆ ಅಂದರೆ ಇನ್ನೊಂದು ಕಂಪನಿ ಇನ್ನೊಂದು ಹೆಸರಲ್ಲಿ ಇನ್ನೊಂದು ಕಂಪನಿಯ ಸ್ಥಾಪನೆ ಆಗ್ತದೆ, ಆನಂತರ ವ್ಯವಹಾರ ಮುಂದುವರಿತದೆ. ಸೊ ವಿ ದಿಸ್ ಇಸ್ ನೋನ್ ಆಸ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಸೊ ಎರಡು ವಿಧಾನ ಉಂಟು, ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಆರ್ ಇಂಟರ್ನಲ್ ಆ್ಯಂಡ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಈಗ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತಾರಂದರೆ, ಕಂಪನಿ ಏನೋ ಕ್ಲೋಸ್ ಮಾಡ್ತಾರೆ, ಆದರೆ ಆ ಪ್ಲೇಸಲ್ಲಿ ಇನ್ನೊಂದು ಕಂಪನಿಯ ಸ್ಥಾಪನೆ ಆಗ್ತದೆ. ಸೊ ಬಿಸ್ನೆಸ್ ನಿಲ್ಲುವುದಿಲ್ಲ, ವ್ಯವಹಾರ ನಿಲ್ಲುವುದಿಲ್ಲ. ಆಲ್ ದ ಎಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿಸ್ ಕಂಪನಿ ಎ ಬಿ ಸಿ ಲಿಮಿಟೆಡ್ ಏನು ಉಂಟು, ಈಗ ಬಹಳಷ್ಟು ಸಮಸ್ಯೆಗಳುಂಟು, ಆ ಕಂಪನಿಯನ್ನು ಇನ್ನೊಂದು ಹೊಸ ಕಂಪನಿ ಟೇಕ್ ಓವರ್ ಮಾಡ್ತದೆ. ಈ ಹೊಸ ಕಂಪನಿಯನ್ನು ಸ್ಥಾಪನೆ ಮಾಡಿದ ಉದ್ದೇಶವೇ ಈ ಇದ್ದಂತಹ ಕಂಪನಿಯನ್ನು ಟೇಕ್ ಓವರ್ ಮಾಡಲಿಕ್ಕೆ. ಸೊ ನೀವು ಅರ್ಥ ಮಾಡಿಕೊಳ್ಬೋದು, ಕ್ಲೋಸ್ ಮಾಡ್ತಾರೆ ಹೌದು, ಬಟ್ ದ ಕಂಪನಿ ವಿಲ್ ಕಂಟಿನ್ಯೂ. ಇಲ್ಲಿ ಇರುವಂತಹ ಶೇರ್ ಹೋಲ್ಡರ್ ಎಲ್ಲ ದೆ ವಿಲ್ ಕಂಟಿನ್ಯೂ ಆಸ್ ಅ ಶೇರ್ ಹೋಲ್ಡರ್ ಇನ್ ಎಕ್ಸ್ ವೈ ಝೆಡ್ ಲಿಮಿಟೆಡ್. ಸೊ ಎಲ್ಲ ಕಳೆದುಕೊಳ್ಳೋದಿಲ್ಲ. ಸೊ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ರೆಫರ್ಸ್ ಟು ಅ ಕೇಸ್ ವೇರ್ ಒನ್ ಎಕ್ಸಿಸ್ಟಿಂಗ್ ಕಂಪನಿ ಗೋಸ್ ಇನ್ ಟು ಲಿಕ್ವಿಡೇಷನ್. ಎ ಬಿ ಸಿ ವಿಲ್ ಬಿ ಕ್ಲೋಸ್ಡ್, ಓಕೆ, ಆ್ಯಂಡ್ ಅ ನ್ಯೂ ಕಂಪನಿ ಈಸ್ ಸ್ಪೆಷಲಿ ಫಾರ್ಮ್ಡ್ ಟು ಟೇಕ್ ಓವರ್ ಇಟ್ಸ್ ಬಿಸ್ನೆಸ್. ಒಂದು ಹೊಸ ಕಂಪನಿ ಸ್ಥಾಪನೆ ಆಗ್ತದೆ. ಸ್ಥಾಪನೆ ಆದಂತಹ ಉದ್ದೇಶ ಏನಂದರೆ ಈ ಇದ್ದಂತಹ ಕಂಪನಿ ಅನ್ನೋದು ಟೇಕ್ ಓವರ್ ಮಾಡ್ತದೆ. ಸೊ ಇಲ್ಲಿ ಶೇರ್ ಹೋಲ್ಡರ್ ಇದ್ದರೆ ಎಲ್ಲವನ್ನು ಅವರು ಕಳೆದುಕೊಳ್ಳೋದಿಲ್ಲ. ಸೊ ಇಲ್ಲಿ ಯಾವ ಕಂಪನಿಯನ್ನು ಟೇಕ್ ಓವರ್ ಮಾಡ್ತಾರೆ, ಸಿ ಇಸ್ ಕ್ಲೋಸ್ಡ್ ಆ್ಯಂಡ್ ಇಟ್ ವಿಲ್ ಬಿ ಟೇಕನ್ ಓವರ್, ರೈಟ್? ದ್ಯಾಟ್ ಕಂಪನಿ ಈಸ್ ನೋನ್ ಆಸ್ ಟ್ರಾನ್ಸ್ಫರರ್ ಕಂಪನಿ. ಓಕೆ, ಯಾವ ಕಂಪನಿಯನ್ನು ಪರ್ಚೇಸ್ ಮಾಡ್ತದೆ, ದ್ಯಾಟ್ ಕಂಪನಿ ಈಸ್ ನೋನ್ ಆಸ್ ಟ್ರಾನ್ಸ್ಫರಿ ಕಂಪನಿ. ಈ ವರ್ಡ್ ಯಾಕೆ ನಾನು ಯೂಸ್ ಮಾಡ್ತಾ ಇದ್ದೇನೆ ಅಂದರೆ, ಈ ಹಿಂದೆ ಹೇಳಿಕೊಟ್ಟಂತಹ ಎಮಲ್ಗಮೇಷನ್ ಚಾಪ್ಟರಲ್ಲಿ ಈ ರೀತಿಯ ಟ್ರಾನ್ಸ್ಫರರ್ ಆ್ಯಂಡ್ ಟ್ರಾನ್ಸ್ಫರಿ ಉಂಟು. ಸೊ ಎಮಲ್ಗಮೇಷನಲ್ಲಿ ನೀವು ಯಾವ ಮೆಥಡ್ ಯೂಸ್ ಮಾಡಿದ್ದೀರಿ ಅದೇ ಮೆಥಡ್ ಇಲ್ಲಿ ನಾವು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನಲ್ಲಿ ಬಳಸ್ಕೊಳ್ಬೋದು. ಅಲ್ಲಿ ಹೇಗೆ ಪರ್ಚೇಸಿಂಗ್ ಕಂಪನಿ ಮತ್ತು ವೆಂಡರ್ ಕಂಪನಿ ಉಂಟ, ಇಲ್ಲಿ ಕೂಡ ಇನ್ ದಿಸ್ ಸಿಚುವೇಶನ್ ಆಲ್ಸೋ ಯು ಹ್ಯಾವ್ ವೆಂಡರ್ ಕಂಪನಿ ದಟ್ ಇಸ್ ಎ ಬಿ ಸಿ ಲಿಮಿಟೆಡ್ ಆ್ಯಂಡ್ ಯು ಹ್ಯಾವ್ ಅ ಪರ್ಚೇಸಿಂಗ್ ಕಂಪನಿ ದಟ್ ಇಸ್ ಎಕ್ಸ್ ವೈ ಝೆಡ್ ಲಿಮಿಟೆಡ್. ಅಂತಹ ಎರಡು ಕಂಪನಿ ಇಲ್ಲಿ ಕೂಡ ಉಂಟು. ಓಕೆ, ಸೊ ದ ಐಡಿಯಾ ಬಿಹೈಂಡ್ ಸಚ್ ಅ ರೀಕನ್ಸ್ಟ್ರಕ್ಷನ್ ಇಸ್ ದಟ್ ಸಬ್ಸ್ಟ್ಯಾನ್ಷಿಯಲಿ ದ ಸೇಮ್ ಬಿಸ್ನೆಸ್ ಶೆಲ್ ಬಿ ಕಂಟಿನ್ಯೂಡ್. ಕ್ಲೋಸ್ ಮಾಡೋದು ಹೌದು, ಬಟ್ ಬಿಸ್ನೆಸ್ ವಿಲ್ ಕಂಟಿನ್ಯೂ. ಓಕೆ, ಬೈ ದ ಸೇಮ್ ಪರ್ಸನ್ಸ್, ಯು ವಿಲ್ ಹ್ಯಾವ್ ದ ಸೇಮ್ ಶೇರ್ ಹೋಲ್ಡರ್. ದ ಪರ್ಪಸ್ ಆಫ್ ರೀಕನ್ಸ್ಟ್ರಕ್ಷನ್ ಇಸ್ ಟು ಸೇವ್ ದ ಕಂಪನಿ ಫ್ರಾಮ್ ಲಾಸಸ್ ಆಫ್ ಫ್ಯೂಚರ್ ಆ್ಯಂಡ್ ಟು ಇನ್ಕ್ರೀಸ್ ಇಟ್ಸ್ ವರ್ಕಿಂಗ್ ಎಫಿಷಿಯನ್ಸಿ. ಅದರ ಸಾಮರ್ಥ್ಯವನ್ನು ಅದು ಇನ್ನಷ್ಟು ಹೆಚ್ಚಿಸಿ ಆ ಲಾಸಸ್ಸನ್ನೆಲ್ಲ ತೆಗಿತಾರೆ. ಈ ಹಿಂದೆ ಇನ್ ದ ಫಸ್ಟ್ ಚಾಪ್ಟರ್ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಎಮಲ್ಗಮೇಷನ್. ಓಕೆ, ಈ ಎಮಲ್ಗಮೇಷನಿಗೂ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನಿಗೂ ಇರುವಂತಹ ವ್ಯತ್ಯಾಸ ನಾವು ಅರ್ಥ ಮಾಡಿಕೊಳ್ಬೇಕು. ಎಮಲ್ಗಮೇಷನಲ್ಲಿ ಒಂದೇ ಎರಡು ಕಂಪನಿ ಕ್ಲೋಸ್ ಆಗಿ ಒಂದು ಹೊಸ ಕಂಪನಿಯ ಪ್ರಾರಂಭ ಆಗ್ತದೆ. ಇಲ್ಲಿ ಹಾಗೆ ಅಲ್ಲ, ಒಂದು ಕಂಪನಿ ಇದ್ದಂತಹ ಕಂಪನಿ ಕ್ಲೋಸ್ ಆಗಿ ಇನ್ನೊಂದು ಕಂಪನಿ ಅದು ತೆಗೆದುಕೊಳ್ತಾ ಇದೆ. ಓಕೆ, ಸೊ ಒನ್ ಕಂಪನಿ ಇಸ್ ಟೇಕನ್ ಓವರ್ ಬೈ ಅನದರ್ ಕಂಪನಿ. ಸೊ ಇಲ್ಲಿ ಮುಖ್ಯವಾದ ಉದ್ದೇಶ ಅಮಲ್ಗಮೇಷನಲ್ಲಿ ಟು ರೆಡ್ಯೂಸ್ ದ ಕಾಂಪಿಟಿಷನ್,
or to reap the economies of large scale or to diversify activities. Other external reconstruction alli to restructure the financial structure of the company is to be reorganized. ಇಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ಳುವ ಉದ್ದೇಶದಿಂದ ರೀಕನ್ಸ್ಟ್ರಕ್ಷನ್ ಮಾಡ್ತಾರೆ. ನಂಬರ್ ಆಫ್ ಕಂಪನೀಸ್ ಇಲ್ಲಿ ಅಮಲ್ಗಮೇಷನ್ ಅಂತ ಹೇಳುವಾಗ ಎರಡು ಅಥವಾ ಮೂರು ಕಂಪನಿಗಳು ಇದ್ದಿರಬಹುದು. ಇಲ್ಲಿ ಎರಡು ಕಂಪನಿಗಳು ಏನೋ ಉಂಟು. ಸೊ ಯು ಕ್ಯಾನ್ ಸಿ ದ್ಯಾಟ್ ದೆರ್ ಆರ್ ಟೂ ಕಂಪನೀಸ್. ಆದರೆ ಅದು ಇದ್ದ ಕಂಪನಿಯೇ ಮತ್ತೆ ಮರು ಪ್ರಾರಂಭ ಅಂತ ಹೇಳ್ಬೋದು. ಸೊ ಹೆಸರು ಮಾತ್ರ ಚೇಂಜ್ ಆಗ್ತದೆ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನಲ್ಲಿ. ಆ್ಯಂಡ್ ವೆಸ್ಟಿಂಗ್ ಆಫ್ ದ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಈ ಅಮಲ್ ಕಮಿಷನಲ್ಲಿ ನೀವು ನೋಡಿದ ಹಾಗೆ ಎರಡು ಕಂಪನಿ ಇರ್ತದೆ. ಓಕೆ, ಸೊ ಆನಂತರ ಒಂದು ಕಂಪನಿಯ ಸ್ಥಾಪನೆ ಆಗ್ತದೆ. ಸೊ ಈ ಎರಡು ಕಂಪನಿಯನ್ನು ಅದು ಟೇಕ್ ಓವರ್ ಮಾಡ್ತದೆ. ಸೊ ಆಲ್ ದ ರೈಟ್ಸ್ ಆ್ಯಂಡ್ ಒಬ್ಲಿಗೇಷನ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದ ಪರ್ಚೇಸಿಂಗ್ ಕಂಪನಿ. ಆದರೆ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನಲ್ಲಿ ದ ಅಂಡರ್ಟೇಕಿಂಗ್ ಈಸ್ ನಾಟ್ ಇನ್ ಸಬ್ಸ್ಟೆನ್ಸ್ ಟ್ರಾನ್ಸ್ಫರ್ಡ್ ಟು ಆ್ಯನ್ ಔಟ್ಸೈಡರ್. ಹೊರಗಿನವರಿಗೆ ಅಲ್ಲಿ ಅವಕಾಶ ಇಲ್ಲ, ಇನ್ನೊಂದು ಕಂಪನಿ ಟೇಕ್ ಓವರ್ ಮಾಡೋದಲ್ಲ. ಓಕೆ, ಇಟ್ ಈಸ್ ದ ಸೇಮ್ ಶೇರ್ ಹೋಲ್ಡರ್ಸ್ ವಿಲ್ ಕಂಟಿನ್ಯೂ, ಇಟ್ ಈಸ್ ದ ಸೇಮ್ ಬಿಸ್ನೆಸ್. ಓಕೆ, ಓನ್ಲಿ ದ್ಯಾಟ್ ನೇಮ್ ವಿಲ್ ಚೇಂಜ್. ನಾವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಯಾವ ರೀತಿ ನಾವು ಅಕೌಂಟಿಂಗ್ ಮಾಡಬೇಕು ಅಂತ ಸಿ ವಾಟ್ ವಿ ಹ್ಯಾಡ್ ಇನ್ ಅಮಲ್ಗಮೇಷನ್. ಅಮಲ್ಗಮೇಷನಲ್ಲಿ ನಾವು ನೋಡಿದಂತಹ ಆ ಪರ್ಚೇಸ್ ಮೆಥಡ್, ಸೇಮ್ ಮೆಥಡ್ ವಿಲ್ ಬಿ ಯೂಸ್ಡ್ ಈವನ್ ಇನ್ ದ ಕೇಸ್ ಆಫ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಇಲ್ಲಿ ಕೂಡ ನಮಗೆ ಟ್ರಾನ್ಸ್ಫರರ್ ಕಂಪನಿ ಕೂಡ ಉಂಟು, ಟ್ರಾನ್ಸ್ಫರಿ ಕಂಪನಿ ಕೂಡ ಇರ್ತದೆ. ಆ್ಯಂಡ್ ಸೊ ಯು ಹ್ಯಾವ್ ಟು ಯೂಸ್ ದ ಸೇಮ್ ಮೆಥಡ್. ಇಲ್ಲಿ ಏನು ಹೊಸ ಮೆಥಡ್ ನೀವು ಕಲೀಲಿಕ್ಕಿಲ್ಲ, ಅಮಲ್ಗಮೇಷನಲ್ಲಿರುವಂತಹ ಪರ್ಚೇಸ್ ಮೆಥಡೇ ನಾವು ಯೂಸ್ ಮಾಡೋದು. ಸೊ ಇನ್ಫ್ಯಾಕ್ಟ್ ಇಟ್ ಈಸ್ ಓನ್ಲಿ ಅ ಪರ್ಚೇಸ್, ಇಟ್ ಈಸ್ ನಾಟ್ ಅ ಮರ್ಜರ್. ಸೊ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಯೂಸ್ ಮಾಡಲಿಕ್ಕಿಲ್ಲ, ಇಟ್ ಈಸ್ ಓನ್ಲಿ ದ ಪರ್ಚೇಸ್ ಮೆಥಡ್. ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅಮಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಇನ್ ದಿಸ್ ಕೇಸ್ ದ ಬುಕ್ಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ಆರ್ ಕ್ಲೋಸ್ಡ್ ಆ್ಯಂಡ್ ಇನ್ ದ ಬುಕ್ಸ್ ಆಫ್ ದ ಟ್ರಾನ್ಸ್ಫರಿ ಕಂಪನಿ ದ ಪರ್ಚೇಸ್ ಆಫ್ ದ ಬಿಸ್ನೆಸ್ ಇಸ್ ರೆಕಾರ್ಡೆಡ್. ಸೊ ಟ್ರಾನ್ಸ್ಫರರ್ ಕಂಪನಿ ವೆಂಡರ್ ಕಂಪನಿದು ಕಂಪ್ಲೀಟ್ ಬುಕ್ಸ್ ಆಫ್ ಅಕೌಂಟ್ಸ್ ಎಲ್ಲ ಕ್ಲೋಸ್ ಮಾಡಬೇಕು. ನೀವು ಇದನ್ನು ಕಲ್ತ್ಕೊಂಡಿದ್ದೀರಿ ಫಸ್ಟ್ ಚಾಪ್ಟರಲ್ಲಿ, ಅದೇ ರೀತಿ ಮಾಡ್ತೇವೆ. ಮತ್ತು ಹೊಸ ಕಂಪನಿ ಯಾವುದು ನೀವು ಪ್ರಾರಂಭ ಮಾಡ್ತೀರಿ ಆ ಕಂಪನಿಯಲ್ಲಿ ನೀವು ಎಲ್ಲ ಎಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಯಾವುದನ್ನು ಟೇಕ್ ಓವರ್ ಮಾಡಿದೆ ದ್ಯಾಟ್ ವಿಲ್ ಹ್ಯಾವ್ ಟು ಬಿ ರೆಕಾರ್ಡೆಡ್, ಅದನ್ನು ರೆಕಾರ್ಡ್ ಮಾಡಬೇಕು. So that is the procedure, accounting aspects. So in the next video, I will explain how you have to prepare the ledger accounts and also how you can write the journal entries and the balance sheet of the new company. Hope you have understood the reason for reconstruction in this video. Thank you.